ಹೇಳ್ತಾ ಇರುವಂತಹ ನಮ್ಮ ಎಂಎಲ್ಎ ಸಮೀಕ್ಷೆಗೆ ಜನರಿಂದ ಬಹಳ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಈಗ ಹೊಸದುರ್ಗ ಕ್ಷೇತ್ರದ ಸಮೀಕ್ಷೆ ಮುಕ್ತಾಯವಾಗಿರುವಂತದ್ದು. ಇದರ ರಿಸಲ್ಟ್ ಏನಾಗಿದೆ, ಯಾರಾಗಿದ್ದಾರೆ ಹೊಸದುರ್ಗ ಕ್ಷೇತ್ರದ ನಮ್ಮ ಎಂಎಲ್ಎ, ಇದರ ಮಾಹಿತಿಯನ್ನ ಫಲಿತಾಂಶವನ್ನ ಹೇಳೋದಕ್ಕೆ ನನ್ನ ಕೊಲೀಗ್ ರಾಮ್ ರೆಡಿ ಇದ್ದಾರೆ. ಓವರ್ ಟು ಯು ರಾಮ್. इस वीक्षकरे नम्म एमएलए पवर समीक्षे बहुत उत्तम रेस्पॉन्स सावीरारु करेगळु बंदिवे. ಹೊಸದುರ್ಗ ಕ್ಷೇತ್ರದ ಸಮೀಕ್ಷೆ ನಡೆಯಿತು. ಹಾಗಾದ್ರೆ ಆ ಜನ ಏನು ಹೇಳಿದ್ದಾರೆ, ಯಾರ ಪರ ಹೆಚ್ಚಿನ ಬಲವನ್ನ ತೋರಿಸಿದ್ದಾರೆ? ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಉತ್ತಮವಾದಂತ ರೆಸ್ಪಾನ್ಸ್ ಸಿಗ್ತಾ ಇದೆ. ಹೊಸದುರ್ಗ ಕ್ಷೇತ್ರದ ಪವರ್ ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿದೆ. ಸಂಜೆ 4 ಗಂಟೆಯಿಂದ 6 ರವರೆಗೆ ಸಮೀಕ್ಷೆ ನಡೆಯಿತು. ಹೊಸದುರ್ಗ ಸಮೀಕ್ಷೆಯಲ್ಲಿ ಯಾರ ಪರ ಜನಾಭಿಪ್ರಾಯ ಬಂದಿದೆ? ಹಾಗಾದ್ರೆ ಕಾಂಗ್ರೆಸ್ ಪಕ್ಷೇತರ ಅಭ್ಯರ್ಥಿ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವಾಗಿದೆ ಗಮನಿಸ್ತಾ ಹೋಗೋಣ. ಹೊಸದುರ್ಗದಲ್ಲಿ ಕಾಂಗ್ರೆಸ್ ಪಕ್ಷೇತರ ಅಭ್ಯರ್ಥಿ ನಡುವೆ ನೇರವಾದಂತ ಫೈಟ್ ಇದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಶಾಸಕ ಗೂಳಿಹಟ್ಟಿ ಶೇಖರ್ ಸ್ಪರ್ಧೆಯನ್ನ ಮಾಡಿದ್ದಾರೆ. ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಲಿಂಗಮೂರ್ತಿ. ಜಾತ್ಯತೀತ ಜನತಾ ದಳ ಪಕ್ಷದಿಂದ ಎಂ ತಿಪ್ಪೇಸ್ವಾಮಿ ಅವರು ಸ್ಪರ್ಧೆ ಮಾಡುತ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಗೋವಿಂದಪ್ಪ ಕಣದಲ್ಲಿದ್ದಾರೆ. ಹೊಸದುರ್ಗದಲ್ಲಿ ಕಾಂಗ್ರೆಸ್ ಹಾಗೂ ಪಕ್ಷೇತರ ಅಭ್ಯರ್ಥಿ ನಡುವೆ ನೇರವಾದಂತ ಫೈಟ್ ಇದೆ. 8487 ಕರೆಗಳು ಬಂದಿರೋದು ಒಟ್ಟಾರೆ. ಗೋಳಿಹಟ್ಟಿ ಶೇಖರ್ ಪರ 4113 ಮತಗಳು ಬಂದಿವೆ. ಜೆಡಿಎಸ್ ಪಕ್ಷದ ಪರ 112 ಮತಗಳು ಮಾತ್ರ ದಾಖಲಾಗಿವೆ. ಆ ಭಾಗದಲ್ಲಿ ಬಿಜೆಪಿ ಪರ ಬಂದ ಮತಗಳ ಸಂಖ್ಯೆ 1139. ಇನ್ನು ಕಾಂಗ್ರೆಸ್ ಪಕ್ಷದ ಪರ 3123 ಮತಗಳು ದಾಖಲಾಗಿವೆ. ಕಾಂಗ್ರೆಸ್ ವಿರುದ್ಧ ಗೂಳಿಹಟ್ಟಿ ಶೇಖರ್ ಗೆ 990 ಮತಗಳ ಮುನ್ನಡೆ ಈ ಸಮೀಕ್ಷೆಯಲ್ಲಿ ಸಿಕ್ಕಿರುವಂತದ್ದು. ಗೂಳಿಹಟ್ಟಿ ಶೇಖರ್ ಪರ ಶೇಕಡಾ 49% ಮತಗಳು ದಾಖಲಾಗಿವೆ. ಗೋವಿಂದಪ್ಪ ಪರ ಶೇಕಡಾ 37% ಮತಗಳು ದಾಖಲಾಗಿವೆ. ಲಿಂಗಮೂರ್ತಿ ಪರ ಶೇಕಡಾ 13% ಮತಗಳು ದಾಖಲಾಗಿವೆ. ಇನ್ನು ಎಂ ತಿಪ್ಪೇಸ್ವಾಮಿ ಪರ ಶೇಕಡಾ 1% ಮತಗಳು ಮಾತ್ರ ದಾಖಲಾಗಿರುವಂತದ್ದು. ಹೊಸದುರ್ಗದಲ್ಲಿ ಈ ಬಾರಿಯೂ ಶಾಸಕ ಗೂಳಿಹಟ್ಟಿ ಶೇಖರ್ ಪರ ಹೆಚ್ಚಿನ ಬಲವು ಕಂಡು ಬರ್ತಾ ಇದೆ. ಬಿಜೆಪಿ ಟಿಕೆಟ್ ಸಿಗದೆ ಪಕ್ಷೇತರ ಅಭ್ಯರ್ಥಿಯಾಗಿ ಗೂಳಿಹಟ್ಟಿ ಶೇಖರ್ ಅವರು ಕಣಕ್ಕಿಳಿದಿದ್ದಾರೆ. ಮತ್ತೊಮ್ಮೆ ಶಾಸಕರಾಗುವತ್ತ ಶಾಸಕ ಗೂಳಿಹಟ್ಟಿ ಶೇಖರ್ ದಾಪುಗಾಲನ್ನ ಇಟ್ಟಿದ್ದಾರೆ. ಶಾಸಕರಾಗಿ ಕ್ಷೇತ್ರದಲ್ಲಿ ಉತ್ತಮ ಹೆಸರನ್ನ ಗಳಿಸಿದ್ದಾರೆ ಗೂಳಿಹಟ್ಟಿ ಶೇಖರ್. ಸಚಿವರಾಗಿದ್ದಾಗಲೂ ಹೊಸದುರ್ಗ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಪರ್ವ, ಬಹಳಷ್ಟು ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಅವರ ಪರವಾಗಿ ಹೆಚ್ಚಿನ ಒಲವಿದೆ. ಬಿಜೆಪಿ ಪರವಾಗಿ ಶೇಕಡಾ 13% ಮತಗಳು ದಾಖಲಾದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಗೋವಿಂದಪ್ಪ ಬಿಜಿ ಅವರ ಪರವಾಗಿ ಶೇಕಡಾ 37% ಮತಗಳು ದಾಖಲಾಗಿವೆ. ಎಂ ತಿಪ್ಪೇಸ್ವಾಮಿ ಜೆಡಿಎಸ್ ಅಭ್ಯರ್ಥಿ ಶೇಕಡಾ 1% ಮತಗಳನ್ನ ಮಾತ್ರ ಅವರು ಪಡೆದುಕೊಂಡಿದ್ದಾರೆ. ಇನ್ನು ಗೂಳಿಹಟ್ಟಿ ಶೇಖರ್ ಪಕ್ಷೇತರ ಅಭ್ಯರ್ಥಿಯಾಗಿ ಈ ಬಾರಿ ಕಣಕ್ಕಿಳಿದಿದ್ದಾರೆ. ಶೇಕಡಾ 49% ಮತಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ.